ಗಾಯನ ಸಂವಹನ. ಇತರ ಪಕ್ಷಿ ಪ್ರಾಣಿಗಳ ಹಾಗೆ ನವಿಲು ಹಾಗೂ ನವಿಲುಗಳ ಕುಟುಂಬ ಜೀವನದಲ್ಲಿ ಗಾಯನ ಸಂವಹನ ವರದಾನವಾಗಿದೆ. ಸ್ಥಳದಲ್ಲಿ ನಡೆಯುತ್ತಿರುವ ಘಟನೆ ಹಾಗೂ ತಮ್ಮ ಭಾವನೆಗಳನ್ನು ಆಧರಿಸಿ ಕರೆಗಳನ್ನು ಕೊಡುತ್ತವೆ. ನವಿಲುಗಳು ಗುಂಪಾಗಿ ಕಲ್ಲಿನ ತುದಿಗೆ ಹೋಗಿ ಕುಳಿತುಕೊಂಡಿದ್ದಾವೆ. ಬೇಟೆಗಾರ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಲು ಇದು ಒಂದು ಮಾರ್ಗವಿರಬಹುದು. ಇಲ್ಲಿ ಜೋರಾದ ಆಳವಾದ ಗಂಟಲಿನ ಗರ್ಜನೆ ನನ್ನ ಕಿವಿಗೆ ಸ್ಪರ್ಶಿಸುತ್ತಿದೆ, ಆದರೆ ನನ್ನ ಕಣ್ಣುಗಳಿಗೆ ಗೋಚರಿಸಿಲ್ಲ. ವಾಸ್ತವವಾಗಿ ಅನೇಕ ಮಾಂಸಾಹಾರಿಗಳು ಸಂಯೋಗದ ಸಮಯದಲ್ಲಿ ಅಥವಾ ಮರಿಗಳೊಂದಿಗೆ ಇರುವಾಗ ಈ ರೀತಿ ಗರ್ಜಿಸುತ್ತವೆ. ಇದನ್ನು ಹೊರತುಪಡಿಸಿ ಎಂದಿಗೂ ಗರ್ಜಿಸುವುದಿಲ್ಲ ಎಂದು ಹೇಳಬಹುದು. ಈ ದಟ್ಟ ಬಂಡೆಗಳ ಆಸುಪಾಸಿನಲ್ಲಿ ಬೇಟೆಗಾರ ಪ್ರಾಣಿಯೊಂದು ಅಡಗಿ ಕುಳಿತುಕೊಂಡಿರಬಹುದು. ಅದನ್ನು ನಾನು ಹುಡುಕುತ್ತಿದ್ದೇನೆ. ಚಿರತೆಯು ನನ್ನ ಕಣ್ಣು ಮುಂದೆ ಇದ್ದರೂ ಸಹ ಅದರ ನಿರ್ದಿಷ್ಟವಾದ ಸ್ಥಳವನ್ನು ಪತ್ತೆ ಹಚ್ಚಲು ಸ್ವಲ್ಪ ಸಮಯ ಆದರೂ ಬೇಕಾಗುತ್ತದೆ. ಸ್ವಲ್ಪ ಸಮಯ ತೆಗೆದುಕೊಂಡು ಈ ಹೆಣ್ಣು ಚಿರತೆ ಮಲಗಿರುವ ಜಾಗವನ್ನು ಪತ್ತೆ ಹಚ್ಚಿದ್ದೇನೆ. ಈ ಚಿರತೆಯನ್ನು ಹೇಗೋ ಹುಡುಕಿದೆ. ಈ ಒಂಟಿ ಹೆಣ್ಣನ್ನು ನೋಡಿದ ಮೇಲೆ ನನಗೆ ಸುಮಾರು ಪ್ರಶ್ನೆಗಳು. ಜೋರಾದ ಆಳವಾದ ಗಂಟಲಿನ ಗರ್ಜನೆ ಮಾಡಿದ್ದಾದರೂ ಏಕೆ? ಇದರ ಜೊತೆಯಲ್ಲಿ ಮರಿಗಳು ಇರಬಹುದಾ, ಅಥವಾ ಇದರ ಹಿಂದೆ ಇನ್ನೊಂದು ಚಿರತೆ ಇರಬಹುದಾ? ಹೀಗೆ ಹಲವಾರು ಪ್ರಶ್ನೆಗಳು. ಅನಿರೀಕ್ಷಿತವಾಗಿ ಹುಲಿಯ ಗಾತ್ರವನ್ನು ಹೋಲುವ ಗಂಡು ಚಿರತೆ ಹೆಣ್ಣು ಚಿರತೆಯ ಬಳಿ ಬಂದಿದೆ. ಈ ಗಂಡು ಚಿರತೆ ಕಾಣಿಸಿದ್ದು ನನ್ನ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದಂತಾಯಿತು. ಈ ಸಾಮ್ರಾಜ್ಯದ ಚಿರತೆಯ ಪ್ರಣಯದ ಸಮಯ. ಇವುಗಳ ಮಿಲನದ ಸಮಯದಲ್ಲಿ ಆರ್ಭಟದ ಪ್ರದರ್ಶನ ಕಾಣಬಹುದು. ಜೋರಾಗಿ ಆಳವಾದ ಗಂಟಲಿನಲ್ಲಿ ಗರ್ಜಿಸುವುದು, ಗಂಡು ಹೆಣ್ಣು ಚಿರತೆಯ ಕುತ್ತಿಗೆಯನ್ನು ಕಡೆಯುವುದು ಹಾಗೂ ಮುಖ, ಪಾರ್ಶ್ವ ಮತ್ತು ಇಡೀ ದೇಹವನ್ನು ನೆಲದ ವಿರುದ್ಧ ಉಜ್ಜುವುದನ್ನು ಗಮನಿಸಬಹುದು. ಕೆಂಪು ಪಟ್ಟಿಯಲ್ಲಿ ಇರುವಂತಹ ಈ ಚಿರತೆಗಳ ಮಿಲನವನ್ನು ಕಾಣುವುದು ಬಲು ಅಪರೂಪ. ಸಾಮಾನ್ಯವಾಗಿ ಚಿರತೆಗಳ ಸಂತಾನೋತ್ಪತ್ತಿಗೆ ನಿರ್ದಿಷ್ಟವಾದ ಕಾಲವಿರುವುದಿಲ್ಲ. ವರ್ಷದ ಯಾವುದೇ ತಿಂಗಳಲ್ಲಿ ಬೇಕಾದರೂ ಮರಿಗಳು ಜನಿಸಬಹುದು. ಚಿರತೆ ಬೆನ್ನು ತೋರಿಸಿದ ಕೂಡಲೇ ಎಲ್ಲಿಗೆ ಹೋಗುತ್ತದೆ ಎಂದು ಹುಡುಕಲು ಶುರು ಮಾಡಿದೆ. ಇಲ್ಲಿ ಹೆಣ್ಣು ಚಿರತೆ ಮರದ ಹಿಂದೆ ಮರೆಯಾಗಿ ಬಿಟ್ಟಿದೆ. ಇಲ್ಲಿ ಬಂದು ಬಂಡೆಯ ಮೇಲೆ ಕುಳಿತುಕೊಂಡಿದೆ. ಗಂಡು ಚಿರತೆ ಹೆಣ್ಣು ಚಿರತೆಯ ಜಾಗವನ್ನು ಆಧರಿಸಿ ಬಂಡೆಯಿಂದೆ ಬಂದಿರಬಹುದು. ಇವುಗಳಿಗೆ ಮಿಲನದ ತವಕ. ಈ ಗುಹೆಯಲ್ಲಿ ಮಿಲನದ ಗರ್ಜನೆಗಳು ಕೇಳತೊಡಗಿದವು. ಕೆಲವು ಪುಸ್ತಕ
ಹಾಗೂ ಸಂಶೋಧನಾ ಲೇಖನದ ಆಧಾರದ ಮೇಲೆ 5 ದಿನಗಳು ಮಿಲನ ನಡೆಯುತ್ತದೆ. 5 ದಿನಗಳ ಅವಧಿಯಲ್ಲಿ 250ಕ್ಕೂ ಹೆಚ್ಚು ಬಾರಿ, ಅದು ಪ್ರತಿ 15ರಿಂದ 20 ನಿಮಿಷಕ್ಕೆ ಒಮ್ಮೆ. ನೀವು ಗಮನಿಸುತ್ತಿರುವ ಹಾಗೆ ಹೆಣ್ಣು ಚಿರತೆ ಮಿಲನಕ್ಕೆ ಸಿದ್ಧವಾದಾಗ ಗಂಡಿನ ಮುಂದೆ ಬಂದು ಕುಳಿತು ಮೂಗಿನ ಹೊಳ್ಳೆಗಳ ಮೂಲಕ ಗಾಳಿಯ ಧ್ವನಿಯನ್ನು ಹೊರಹಾಕುವುದು ಹಾಗೂ ತನ್ನ ಬಾಲವನ್ನು ಮುಖಕ್ಕೆ ಬೀಸುವುದು. ಗಂಡು ಹೆಣ್ಣು ಚಿರತೆಯ ಕುತ್ತಿಗೆಯ ಭಾಗವನ್ನು ಕಡಿದು ಗರ್ಜಿಸುತ್ತಿದೆ. ಹೆಣ್ಣು ಮಿಲನದ ನಂತರ ಮುಖ, ಪಾರ್ಶ್ವ ಮತ್ತು ಇಡೀ ದೇಹವನ್ನು ಬಂಡೆಯ ವಿರುದ್ಧ ಉಜ್ಜುತ್ತಿದೆ. ನೀವು ಗಮನಿಸುತ್ತಿರುವ ಹಾಗೆ ಗುಹೆಯ ಕಡೆಯಿಂದ ಮಿಲನದ ಕರೆಗಳು ಬರುತ್ತಿದ್ದಾವೆ. ಈ ಚಿರತೆಗಳ ಮಿಲನದ ದಾಖಲೆ ಮಾಡುವ ಉದ್ದೇಶದಿಂದ ಕ್ಯಾಂಪಿಂಗ್ ಮಾಡುತ್ತಿದ್ದೇನೆ. ಈ ಪ್ರದೇಶದಲ್ಲಿ ಕರಡಿಗಳ ಚಟುವಟಿಕೆಯೂ ಕೂಡ ಇದೆ. ಇಲ್ಲಿ ಬೆಂಕಿಯನ್ನು ಹಾಕಿದ್ದೇನೆ. ಇದು ಒಂದು ರೆಕಾರ್ಡಿಂಗ್ ಸಾಧನ. ಇದರ ಮೂಲಕ ಮಿಲನದ ಕರೆಗಳನ್ನು ಕೇಳಿ ಮಿಲನದ ಎಣಿಕೆಗಳನ್ನು ಊಹಿಸಿ ದಾಖಲೆ ಮಾಡತೊಡಗಿದೆ.
ನಾನು ಸುಮಾರು 20ಕ್ಕೂ ಹೆಚ್ಚು ಮಿಲನದ ಕರೆಗಳನ್ನು ದಾಖಲಿಸಿಕೊಂಡೆ. ಮತ್ತೆ ಸುಮಾರು ಗಂಟೆಗಳ ಕಾಲ ಸಮಯ ಕಳೆದರೂ ಗುಹೆಯಿಂದ ಮಿಲನದ ಕರೆಗಳು ಕೇಳಿಸಲಿಲ್ಲ.